ಓಂ ಶಾಂತಿ ಈಗ ನಾವೆಲ್ಲರೂ ಗುಣವಂತರಾಗಬೇಕು ನಾವೀಗ ಹದಿನಾರು ಕಲಾ ಸಂಪೂರ್ಣರಾಗಲೇಬೇಕು ಸಂಪೂರ್ಣರು ಮತ್ತು ಸಂಪನ್ನರು ಅನ್ನುವ ಮಾತಿಗೆ ಏನು ವ್ಯತ್ಯಾಸ ಇದೆ ಸಂಪೂರ್ಣರಾಗುವುದಕ್ಕೂ ಸಂಪನ್ನ ಆಗುವುದಕ್ಕೂ ಏನು ಅಂತರ ಇದೆ ಸರ್ವಗುಣ ಸಂಪನ್ನರು ಎಂದು ಹೇಳುತ್ತೇವೆ ಹದಿನಾರು ಕಲಾ ಸಂಪೂರ್ಣರು ಎಂದು ಹೇಳುತ್ತೇವೆ ಯಾವಾಗ ಸರ್ವ ಗುಣಗಳಿಂದ ನಾವು ಸಂಪನ್ನರಾಗುತ್ತೇವೋ ಆಗ ಸಂಪೂರ್ಣತೆ ಬರುತ್ತದೆ ಈ ಸ್ಥಿತಿಯ ಬಗ್ಗೆ ಪರಮಾತ್ಮ ತಂದೆ ಹೇಳುತ್ತಾರೆ ನೀವು ಸಂಪೂರ್ಣ ಸಂಪನ್ನರಾದಾಗ ಸ್ವಯಂನಲ್ಲಿ ಪರಿಪೂರ್ಣತೆಯ ಅನುಭವವನ್ನು ಮಾಡುತ್ತೀರಾ ಭರ್ಪೂರ್ ಸ್ಥಿತಿಯ ಅನುಭವ ಮಾಡುತ್ತೀರಾ ಆಗ ನಿಮಗೆ ಯಾವ ಇಚ್ಛೆಯೂ ಇರುವುದಿಲ್ಲ ನನಗೆ ಇಂಥದ್ದು ಬೇಕು ಅನ್ನುವ ಇಚ್ಛೆ ಸಂಪೂರ್ಣ ಸ್ಥಿತಿಯಲ್ಲಿರುವ ಆತ್ಮರಿಗೆ ಇರುವುದಿಲ್ಲ ಅಂದ ಮೇಲೆ ಆಂತರ್ಯದಲ್ಲಿ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು ನನಗೆ ಏನಾದರೂ ಬೇಕಾಗಿದೆಯೇನು ನನಗೆ ಏನಾದರೂ ಇಚ್ಛೆ ಇದೆಯೇನು ನನ್ನ ಜೀವನದಲ್ಲಿ ಯಾವುದಾದರೂ ಕೊರತೆ ಇದೆಯೇನು ಪರಮಾತ್ಮ ತಂದೆ ಸ್ವಯಂ ಚೆಕ್ ಮಾಡಿಕೊಳ್ಳುವುದಕ್ಕೋಸ್ಕರ ಎಷ್ಟೊಂದು ಮಾತುಗಳ ಬಗ್ಗೆ ತಿಳಿಸಿದ್ದಾರೆ ಒಂದನೆಯದಾಗಿ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಯಾರು ಆತ್ಮ ಅಭಿಮಾನಿಗಳಾಗಿರುತ್ತಾರೋ ಅವರು ಪರಮಾತ್ಮ ತಂದೆಗೆ ಅತಿ ಪ್ರಿಯ ಆಗಿದ್ದಾರೆ ನಾವೀಗ ಒಂದನೆಯದಾಗಿ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಮತ್ತು ಪರಮಾತ್ಮ ತಂದೆಯ ಬಗ್ಗೆ ನನಗೆ ಎಷ್ಟು ಪ್ರೀತಿ ಇದೆ ಎಂದು ನೋಡಿಕೊಳ್ಳಬೇಕು ಆತ್ಮ ಅಭಿಮಾನಿ ಆದಾಗ ಪರಮಾತ್ಮ ತಂದೆಯ ಬಗ್ಗೆ ನಮಗೆ ಪ್ರೀತಿ ಇರುತ್ತದೆ ಪರಮಾತ್ಮ ತಂದೆಯ ಪ್ರೀತಿಯ ಅನುಭವವನ್ನು ಮಾಡಬೇಕು ಕೆಲವರಿಗೆ ತಂದೆಯ ಪ್ರೀತಿಯ ಅನುಭವ ಆಗುವುದಿಲ್ಲ ಪರಮಾತ್ಮ ತಂದೆಯ ಪ್ರೀತಿಯ ಅನುಭವವನ್ನು ಮಾಡಲು ಕೆಲವರಿಗೆ ಕಷ್ಟದ ಅನುಭವ ಆಗುತ್ತದೆ ಪರಮಾತ್ಮ ತಂದೆ ನೀವು ಅತಿ ಮಧುರ ಆಗಿದ್ದೀರಾ ನಿಮ್ಮನ್ನು ಬಿಟ್ಟು ನನಗೆ ಬೇರೆ ಯಾರೂ ಮಧುರ ಎಂದು ಅನುಭವ ಆಗುವುದಿಲ್ಲ ಪರಮಾತ್ಮ ತಂದೆಯಷ್ಟು ಮಧುರರು ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ ಆದ್ದರಿಂದ ಅತಿ ಮಧುರ ತಂದೆಯ ಬಗ್ಗೆ ಬಹಳಷ್ಟು ಪ್ರೀತಿ ಇರಬೇಕು ಪರಮಾತ್ಮ ತಂದೆ ಮಧುರ ಮಕ್ಕಳೇ ಮಧುರ ಮಕ್ಕಳೇ ಎಂದು ಕರೆಯುತ್ತಾರೆ ಪರಮಾತ್ಮ ತಂದೆ ಕೇವಲ ಮಕ್ಕಳೇ ಮಕ್ಕಳೇ ಎಂದು ಕರೆಯುವುದಿಲ್ಲ ಮಧುರ ಅನ್ನುವ ಶಬ್ದವನ್ನೂ ಹೇಳುತ್ತಾರೆ ಪ್ರಿಯ ಅನ್ನುವ ಶಬ್ದವನ್ನೂ ಹೇಳುತ್ತಾರೆ ಯಾರು ಪ್ರಿಯರಾಗಿದ್ದಾರೋ ಅವರೇ ಮಧುರರಾಗಿರುತ್ತಾರೆ ಯಾರು ಮಧುರ ಮಕ್ಕಳಾಗಿದ್ದಾರೋ ಪ್ರಿಯ ಮಕ್ಕಳಾಗಿದ್ದಾರೋ ಅವರನ್ನು ಬಿಟ್ಟು ತಂದೆಗೆ ಬೇರೆ ಯಾರೂ ಇಷ್ಟ ಆಗುವುದಿಲ್ಲ ಮಕ್ಕಳ ಕಲ್ಯಾಣವನ್ನು ಮಾಡಬೇಕು ಅನ್ನುವ ಭಾವನೆ ತಂದೆಯ ಮನಸ್ಸಿನಲ್ಲಿ ಇದೆ ಆದ್ದರಿಂದ ತಂದೆಯ ದೃಷ್ಟಿಯಲ್ಲಿ ಮಕ್ಕಳೇ ಮಧುರ ಆಗಿದ್ದಾರೆ ಪರಮಾತ್ಮ ತಂದೆ ನಮ್ಮನ್ನು ತನ್ನ ಸಮಾನ ಮಾಡಿಕೊಳ್ಳಲು ಬಯಸುತ್ತಾರೆ ಪಾಪ ಮಕ್ಕಳು ದುಃಖಿಗಳಾಗಿದ್ದಾರೆ ಅಶಾಂತಿಯಲ್ಲಿ ಇದ್ದಾರೆ ಈ ಮಕ್ಕಳ ಕಲ್ಯಾಣ ಆಗಲಿ ಎಂದು ತಂದೆ ಮಕ್ಕಳ ಕಲ್ಯಾಣವನ್ನು ಮಾಡಲು ಬಯಸುವುದಿಲ್ಲ ಆದರೆ ಪರಮಾತ್ಮ ತಂದೆ ಹೇಳುತ್ತಾರೆ ಮಕ್ಕಳಾದ ನೀವೂ ಕೂಡ ಸರ್ವರ ಕಲ್ಯಾಣಕಾರಿಗಳಾಗಬೇಕು ಆದ್ದರಿಂದ ಪರಮಾತ್ಮ ತಂದೆ ಸ್ವಯಂ ಕುಳಿತು ಮಕ್ಕಳಿಗೆ ಜ್ಞಾನದ ಧಾರಣೆಯನ್ನು ಮಾಡಿಸುತ್ತಾರೆ ಸಮಯಕ್ಕೆ ಸರಿಯಾಗಿ ಗುರಿಯನ್ನು ತಲುಪಬೇಕು ಅಂದರೆ ನಾವು ಸ್ವಯಂ ಅನ್ನು ಅನೇಕ ಕಠಿಣ ಬಂಧನಗಳಲ್ಲಿ ಬಂಧಿಸಿಕೊಳ್ಳಬೇಕಾಗುತ್ತದೆ ನಾವು ಏನೆಲ್ಲವನ್ನು ಮಾಡುತ್ತಿದ್ದೇವೋ ನಮಗೋಸ್ಕರ ಮಾಡಿಕೊಳ್ಳುತ್ತಿದ್ದೇವೆ ಭಗವಂತ ತಂದೆಗೋಸ್ಕರ ಮಾಡುತ್ತಿಲ್ಲ ಪರಮಾತ್ಮ ತಂದೆ ಹೇಳುತ್ತಾರೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡಿ ಕೆಲವರು ಅನ್ಯರ ಬಗ್ಗೆ ಬಹಳಷ್ಟು ಯೋಚಿಸುತ್ತಾರೆ ಅನ್ಯರ ಚಿಂತೆಯನ್ನು ಬಹಳಷ್ಟು ಮಾಡುತ್ತಾರೆ ಇವರೂ ಕೂಡ ಈ ರೀತಿ ಪುರುಷಾರ್ಥ ಮಾಡಬೇಕು ಎಂದು ಚಿಂತೆ ಮಾಡುತ್ತಿರುತ್ತಾರೆ ಅವರು ಪುರುಷಾರ್ಥ ಮಾಡದೇ ಇದ್ದರೆ ಇವರಿಗೆ ಖುಷಿಯೇ ಇರುವುದಿಲ್ಲ ಅವರು ಪುರುಷಾರ್ಥ ಮಾಡದೇ ಇರುವುದನ್ನು ನೋಡಿ ಇವರೂ ಪುರುಷಾರ್ಥ ಮಾಡುವುದಿಲ್ಲ ಈಗ ಅನ್ಯರ ಚಿಂತೆಯನ್ನು ಬಿಟ್ಟು ಸ್ವಯಂನ ಪುರುಷಾರ್ಥದ ಚಿಂತೆಯಲ್ಲಿ ಇರಬೇಕು ಸ್ವಯಂನ ಪುರುಷಾರ್ಥದ ಬಗ್ಗೆ ನನಗೆ ಚಿಂತೆ ಇದೆಯಾ ಎಂದು ನಮ್ಮನ್ನು ನಾವು ನೋಡಿಕೊಳ್ಳಬೇಕು ಪರಮಾತ್ಮ ತಂದೆ ನಮ್ಮನ್ನು ಬಹಳಷ್ಟು ಮಧುರ ಮಕ್ಕಳ ರೂಪದಲ್ಲಿ ನೋಡಲು ಬಯಸುತ್ತಾರೆ ಈಗ ನಾವು ಪರಮಾತ್ಮ ತಂದೆಯ ಬಹಳಷ್ಟು ಮಧುರ ಮಗು ಆಗಬೇಕು ಪ್ರಾಮಾಣಿಕ ಮಗು ಆಗಬೇಕು ಅದಕ್ಕೋಸ್ಕರ ಪುರುಷಾರ್ಥ ಮಾಡಬೇಕು ಯಾರು ಪ್ರಾಮಾಣಿಕ ಮಕ್ಕಳಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಾರೋ ಪರಮಾತ್ಮ ತಂದೆ ಅವರಿಗೆ ಸಹಯೋಗವನ್ನು ನೀಡುತ್ತಾರೆ ನಾವಿಲ್ಲಿ ಪರಮಾತ್ಮ ತಂದೆಯ ಮುಂದೆ ಕುಳಿತು ಬಾಬಾ ನನಗೆ ಸಹಯೋಗವನ್ನು ನೀಡಿ ಎಂದು ಬೇಡುವ ಅವಶ್ಯಕತೆ ಇಲ್ಲ ಕೇವಲ ನೀವು ನಿಮ್ಮ ಪುರುಷಾರ್ಥದಲ್ಲಿ ಪ್ರಾಮಾಣಿಕತೆ ಉಳ್ಳವರಾಗಿ ಪ್ರಾಮಾಣಿಕತೆಯಿಂದ ಪುರುಷಾರ್ಥವನ್ನು ಮಾಡುತ್ತಾ ಇರಿ ಪುರುಷಾರ್ಥದಲ್ಲಿ ಸ್ವಯಂಗೆ ಸ್ವಯಂ ಮೋಸವನ್ನು ಮಾಡಿಕೊಳ್ಳಬೇಡಿ ಪುರುಷಾರ್ಥವನ್ನು ಮಾಡುವಾಗ ಯಾವುದೇ ನೆಪವನ್ನು ಹೇಳಬೇಡಿ ಪುರುಷಾರ್ಥಕ್ಕೋಸ್ಕರ ನೆಪವನ್ನು ಹೇಳುತ್ತಿದ್ದೀರಾ ಅಂದರೆ ಸ್ವಯಂಗೆ ಸ್ವಯಂ ನಷ್ಟವನ್ನು ಮಾಡಿಕೊಳ್ಳುತ್ತಿದ್ದೀರಾ ವ್ಯಾಪಾರಿಗಳು ತಮ್ಮ ಲೆಕ್ಕವನ್ನು ನೋಡಿಕೊಳ್ಳುತ್ತಾರೆ ವ್ಯಾಪಾರಿಗಳು ಲೆಕ್ಕವನ್ನೇ ನೋಡಿಕೊಳ್ಳದಿದ್ದರೆ ಇದ್ದಕ್ಕಿದ್ದಂತೆ ನಷ್ಟ ಆದರೆ ಅವರಿಗೆ ಬಹಳಷ್ಟು ದುಃಖ ಆಗುತ್ತದೆ ದಿವಾಳಿ ಆದಾಗ ದುಃಖಿಗಳಾಗುತ್ತಾರೆ ಏಕೆಂದರೆ ದಿವಾಳಿ ಆದಾಗ ಆ ವ್ಯಾಪಾರಿಗಳ ಗೌರವವೇ ಸಮಾಪ್ತಿಯಾಗಿ ಬಿಡುತ್ತದೆ ಅವರ ಮರ್ಯಾದೆ ಹೋಗುತ್ತದೆ ಎಲ್ಲದಕ್ಕಿಂತ ಬಹಳ ದೊಡ್ಡ ದುಃಖ ಅಂದರೆ ದಿವಾಳಿ ಆದಾಗ ಅವರಿಗೆ ಆಗುವ ದುಃಖ ಆಗಿದೆ ಈಗ ಪುರುಷಾರ್ಥದಲ್ಲಿ ನಾವು ಇಲ್ಲಿಯವರೆಗೂ ತಪ್ಪನ್ನು ಮಾಡುತ್ತಿದ್ದರೆ ನಮ್ಮ ಸ್ಥಿತಿ ಈಗಲೂ ಕನಿಷ್ಠ ಸ್ಥಿತಿ ಆಗಿದ್ದರೆ ನಾವು ಪುರುಷಾರ್ಥ ಮಾರ್ಗದಲ್ಲಿ ನಡೆಯುವಾಗ ಬಾರಿ ಬಾರಿಗೂ ಬೀಳುತ್ತಿದ್ದರೆ ನಾವು ದಿವಾಳಿ ಆಗುತ್ತಿದ್ದೇವೆ ಎಂದು ಅರ್ಥ ಯಾರು ಈ ರೀತಿ ಪುರುಷಾರ್ಥ ಮಾರ್ಗದಲ್ಲಿ ಕೆಳಗೆ ಬೀಳುತ್ತಾರೋ ಅವರು ತಿಳಿದುಕೊಳ್ಳುತ್ತಾರೆ ಈಗ ಬ್ರಾಹ್ಮಣ ಪರಿವಾರದವರಿಗೆ ಹೇಗೆ ಮುಖವನ್ನು ತೋರಿಸುವುದು ಬ್ರಾಹ್ಮಣರು ಎಂದೂ ಮುಖವನ್ನು ತಿರುಗಿಸಿಕೊಳ್ಳುವುದಿಲ್ಲ ಆದರೆ ಆಂತರ್ಯದಲ್ಲಿ ಮನಸ್ಸು ಸ್ವಯಂ ತಿನ್ನುತ್ತಿರುತ್ತದೆ ಅದಕ್ಕೋಸ್ಕರ ಮನಸ್ಸು ತಿನ್ನುವಂತಹ ತಪ್ಪನ್ನು ಮಾಡಬೇಡಿ ಪರಚಿಂತನೆಯನ್ನು ಮಾಡುತ್ತಾ ಕುಳಿತುಕೊಳ್ಳಬೇಡಿ ದೇಹಾಭಿಮಾನಕ್ಕೆ ವಶ ಆಗಬೇಡಿ ಎಂದೂ ಕೂಡ ದೇಹಾಭಿಮಾನಕ್ಕೆ ವಶಾಗಿ ತಪ್ಪು ಕಾರ್ಯವನ್ನು ಮಾಡಬೇಡಿ ಕೆಲವೊಮ್ಮೆ ದೇಹಾಭಿಮಾನ ಮಕ್ಕಳನ್ನು ಮುತ್ತಿಗೆ ಹಾಕಿ ಬಿಡುತ್ತದೆ ದೇಹಾಭಿಮಾನಕ್ಕೆ ಮಕ್ಕಳು ವಶ ಆದಾಗ ನಾನು ತಪ್ಪನ್ನು ಮಾಡುತ್ತಿದ್ದೇನೆ ಅನ್ನುವ ವಿಚಾರ ಕೂಡ ಮಕ್ಕಳಿಗೆ ಬರುವುದಿಲ್ಲ ಯೋಚನೆ ಮಾಡಿ ದೇಹಾಭಿಮಾನದ ದಾಳಿ ಹೇಗಿರುತ್ತದೆ ಒಂದು ವೇಳೆ ನಮ್ಮ ದೃಷ್ಟಿ ದೇಹಾಭಿಮಾನಿಗಳ ಸಮಾನ ದೃಷ್ಟಿ ಆದರೆ ನಮಗೆ ಎಲ್ಲರೂ ಹೇಗೆ ಕಾಣಿಸುತ್ತಾರೆ ದೇಹಾಭಿಮಾನಕ್ಕೆ ನಾವು ವಶ ಆದಾಗ ನಮ್ಮ ದೃಷ್ಟಿಗೆ ಎಲ್ಲವೂ ಹೇಗೆ ಕಾಣಿಸುತ್ತದೆ ಯಾವಾಗ ನಾವು ಸ್ವಯಂ ಅನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡಿಕೊಳ್ಳುತ್ತೇವೋ ಅಂತರ್ಮುಖಿಗಳಾಗಿರುತ್ತೇವೋ ಆಗ ಎಲ್ಲವೂ ಹೇಗೆ ಕಾಣಿಸುತ್ತದೆ ದೇಹಾಭಿಮಾನಕ್ಕೆ ವಶ ಆದಾಗ ಈ ಜಗತ್ತು ಹೇಗೆ ಕಾಣಿಸುತ್ತದೆ ಆತ್ಮ ಅಭಿಮಾನಿಗಳಾದಾಗ ನಮಗೆ ಈ ಜಗತ್ತು ಹೇಗೆ ಕಾಣಿಸುತ್ತದೆ ಈಗ ನಮ್ಮ ಪುರುಷಾರ್ಥ ಏನಾಗಿದೆ ಆತ್ಮ ಅಭಿಮಾನಿ ಆಗುವುದೇ ನಮ್ಮ ಪುರುಷಾರ್ಥ ಆಗಿದೆ ಆತ್ಮ ಅಭಿಮಾನಿ ಆದಾಗ ಪರಮಾತ್ಮ ತಂದೆಯ ಜೊತೆ ಸಂಬಂಧ ಚೆನ್ನಾಗಿ ಜೋಡಣೆ ಆಗಿರುತ್ತದೆ ಮತ್ತು ಪರಮಾತ್ಮ ತಂದೆಯ ಜ್ಞಾನ ಚೆನ್ನಾಗಿ ಧಾರಣೆ ಆಗುತ್ತದೆ ಆತ್ಮ ಅಭಿಮಾನಿಯಾದಾಗ ಪರಮಾತ್ಮನ ಪ್ರೀತಿ ನಮ್ಮನ್ನು ಆಕರ್ಷಿಸುತ್ತದೆ ಪರಮಾತ್ಮನ ಪ್ರೀತಿ ಪಾವನ ಆಗಲು ನಮಗೆ ಸಹಾಯವನ್ನು ಮಾಡುತ್ತದೆ ಆತ್ಮ ಅಭಿಮಾನಿಯಾದಾಗ ಪರಮಾತ್ಮನ ಪ್ರೀತಿಯಲ್ಲಿ ನಾವು ತಲ್ಲೀನ ಆಗಿಬಿಡುತ್ತೇವೆ ಪರಮಾತ್ಮನ ಪ್ರೀತಿಯನ್ನು ಪಡೆದುಕೊಳ್ಳಲು ಪಾತ್ರರಾಗುವುದಕ್ಕೋಸ್ಕರ ಆತ್ಮ ಅಭಿಮಾನಿ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆದವರೇ ಪರಮಾತ್ಮನ ಪ್ರೀತಿಗೆ ಪಾತ್ರ ಆಗಿದ್ದಾರೆ ಆತ್ಮ ಅಭಿಮಾನಿ ಆದವರಿಗೆ ಅಂತರ್ಮುಖತೆ ಇಷ್ಟ ಆಗುತ್ತದೆ ಆತ್ಮ ಅಭಿಮಾನಿಗಳು ಬಾಹ್ಯ ಜಗತ್ತನ್ನು ನೋಡುತ್ತಿದ್ದರು ಹೊರಗಡೆ ಜಗತ್ತಿನಲ್ಲಿ ಮಾತನಾಡುತ್ತಿದ್ದರು ವ್ಯವಹಾರವನ್ನು ಮಾಡುತ್ತಿದ್ದರು ನಿಮಿತ್ತ ಮಾತ್ರರಾಗಿ ಕಾರ್ಯಕ್ಕೋಸ್ಕರ ವ್ಯವಹಾರವನ್ನು ಮಾಡುತ್ತಿರುತ್ತಾರೆ ಕೆಲಸ ಪೂರ್ಣ ಆದ ತಕ್ಷಣ ಹೊರಗಡೆ ಜಗತ್ತಿನ ಮಾತಿನಿಂದ ಸ್ವಯಂವನ್ನು ದೂರ ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆಯಿಂದ ಏನನ್ನೂ ಮುಚ್ಚಿಡಬಾರದು ಪರಮಾತ್ಮ ತಂದೆಯಿಂದ ಏನನ್ನಾದರೂ ಮುಚ್ಚಿಟ್ಟರೆ ಮನಸ್ಸು ತಿನ್ನುತ್ತಿರುತ್ತದೆ ಪರಮಾತ್ಮ ತಂದೆಯ ಮುಂದೆ ಸತ್ಯವನ್ನು ಹೇಳಿದಾಗ ಮಾತ್ರ ನಮ್ಮಲ್ಲಿರುವ ಅವಗುಣಗಳು ದೂರ ಆಗುತ್ತದೆ ಅಜ್ಞಾನ ಮಾರ್ಗದಲ್ಲಿ ಇದ್ದಾಗ ನಮ್ಮ ಮನಸ್ಸು ನಮ್ಮನ್ನು ಅಷ್ಟೊಂದು ತಿನ್ನುತ್ತಿರಲಿಲ್ಲ ಜ್ಞಾನ ಮಾರ್ಗಕ್ಕೆ ಬಂದ ನಂತರ ಮನಸ್ಸು ಬಹಳಷ್ಟು ತಿನ್ನುತ್ತದೆ ಜ್ಞಾನ ಮಾರ್ಗಕ್ಕೆ ಬರುವುದಕ್ಕಿಂತ ಮೊದಲು ನಾವು ಸಾಧಾರಣ ವ್ಯಕ್ತಿಗಳಾಗಿದ್ದೆವು ಜಗತ್ತಿನ ಜನ ಹೇಗಿದ್ದಾರೋ ಹಾಗೆ ನಾವು ಇದ್ದೆವು ಈಗ ನಾವು ಜ್ಞಾನ ಮಾರ್ಗಕ್ಕೆ ಬಂದಿದ್ದೇವೆ ಒಂದು ಬಾರಿ ಬಾಯಿಂದ ಬಾಬಾ ಎಂದು ಕರೆದರೂ ಸಾಕು ಬಾಬಾ ಅಂದರೆ ಸಾಧಾರಣ ಅಲ್ಲ ಸ್ವಯಂ ಭಗವಂತ ಆಗಿದ್ದಾರೆ ಪರಮಾತ್ಮ ನಮಗೆ ಸದ್ಗುರು ಆಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಧರ್ಮರಾಜ ಆಗಿದ್ದಾರೆ ಮಧುರ ಮಕ್ಕಳೇ ಮಧುರ ಮಕ್ಕಳೇ ಎಂದು ತಂದೆ ಕರೆಯುತ್ತಾರೆ ಆದರೆ ಮಕ್ಕಳ ಕಿವಿಯನ್ನೂ ಹಿಡಿಯುತ್ತಾರೆ ಕೆಟ್ಟ ಮಾತನ್ನು ಯೋಚನೆ ಮಾಡಲು ತಂದೆ ಬಿಡುವುದಿಲ್ಲ ಕೆಟ್ಟವರ ಸಂಘಕ್ಕೆ ಹೋಗಲು ಪರಮಾತ್ಮ ತಂದೆ ಬಿಡುವುದಿಲ್ಲ ಏಕೆಂದರೆ ನಾವೀಗ ಯೋಗ್ಯರಾಗಬೇಕು ಅಂದ ಮೇಲೆ ನಾವು ಏನನ್ನು ಮಾಡುತ್ತಿದ್ದೇವೋ ಏನನ್ನು ಯೋಚಿಸುತ್ತಿದ್ದೇವೋ ನಮಗೋಸ್ಕರ ನಾವು ಯೋಚನೆ ಮಾಡುತ್ತಿದ್ದೇವೆ ನಮಗೋಸ್ಕರ ನಾವು ಕರ್ಮವನ್ನು ಮಾಡುತ್ತಿದ್ದೇವೆ ಆದ್ದರಿಂದ ನಮ್ಮ ಕರ್ಮ ಹೇಗಿರಬೇಕು ಶ್ರೇಷ್ಠ ಸಂಕಲ್ಪದಿಂದ ಶ್ರೇಷ್ಠ ಸೃಷ್ಟಿಯನ್ನು ನಾವೀಗ ನಿರ್ಮಾಣ ಮಾಡಬೇಕು ಪರಮಾತ್ಮ ತಂದೆಯನ್ನು ನೋಡುತ್ತಾ ನೋಡುತ್ತಾ ನಾವು ಸುಂದರ ಆಗುತ್ತಾ ಹೋಗುತ್ತೇವೆ ಆಂತರ್ಯದ ಸೃಷ್ಟಿ ಬಹಳಷ್ಟು ಸುಂದರ ಆಗಿರಬೇಕು ನಮ್ಮ ಮನಸ್ಸಿನ ಸೃಷ್ಟಿಯನ್ನು ಸುಂದರ ಮಾಡಿಕೊಳ್ಳುವ ಪುರುಷಾರ್ಥವನ್ನು ನಾವೀಗ ಮಾಡಬೇಕು ಈ ಶರೀರದಲ್ಲಿ ಇದ್ದೇ ಆತ್ಮ ಪಾವನ ಆಗುತ್ತಾ ಇದೆ ಆದರೆ ನಾವೀಗ ಪಂಚ ಪಾವನ ಮಾಡಬೇಕು ಆಗ ನಮಗೆ ಸತೋಪ್ರಧಾನ ಶರೀರ ಸಿಗುತ್ತದೆ ಪರಮಾತ್ಮ ತಂದೆ ತನು ಮನ ದನವನ್ನು ನಮಗೆ ಏಕೆ ಕೊಟ್ಟಿದ್ದಾರೆ ಅಂದರೆ ಈ ತನುವಿನಿಂದ ಮಕ್ಕಳು ಬಹಳಷ್ಟು ಸೇವೆಯನ್ನು ಮಾಡಲಿ ಎಂದು ಈ ತನುವಿನಿಂದ ಬಹಳಷ್ಟು ಸೇವೆ ಮಾಡಿದರೆ ಮುಂದೆ ನಮಗೆ ಒಳ್ಳೆಯ ತನು ಸಿಗುತ್ತದೆ ತನುವಿನಿಂದ ಯಜ್ಞ ಸೇವೆ ಮಾಡಿದರೆ ಒಳ್ಳೆಯ ತನು ಸಿಗುತ್ತದೆ ಈ ರೀತಿ ತಿಳಿದುಕೊಳ್ಳಬೇಡಿ ನಾನು ದನದಿಂದ ಸಹಯೋಗ ಕೊಟ್ಟಿದ್ದೇನೆ ಅಂದರೆ ನನಗೆ ಭವಿಷ್ಯದಲ್ಲಿ ಒಳ್ಳೆಯ ತನು ಸಿಗುತ್ತದೆ ಎಂದು ಇಲ್ಲ ತನುವಿನಿಂದ ಸೇವೆ ಮಾಡಿದಾಗ ಒಳ್ಳೆಯ ತನು ಸಿಗುತ್ತದೆ ದನವನ್ನು ಸಫಲ ಮಾಡುವುದರಿಂದ ಆಶೀರ್ವಾದ ಸಿಗುತ್ತದೆ ಅನೇಕರ ಸೇವೆಯಲ್ಲಿ ನಿಮ್ಮ ದನ ಸದುಪಯೋಗ ಆಗುತ್ತದೆ ತನುವಿನಿಂದ ಸೇವೆಯನ್ನು ಮಾಡದೇ ಇದ್ದರೆ ನೀವು ಅಶ್ಚರೀರಿ ಸ್ಥಿತಿಯಲ್ಲಿ ಸ್ಥಿತ ಆಗಲು ಸಾಧ್ಯ ಆಗುವುದಿಲ್ಲ ಕೆಲವರು ಬಾಬಾರವರ ಮನೆಯಲ್ಲಿ ತನುವಿನಿಂದ ಸೇವೆಯನ್ನು ಮಾಡುತ್ತಾ ಮಾಡುತ್ತಾ ಈ ರೀತಿ ಅನುಭವ ಮಾಡುತ್ತಾರೆ ಆತ್ಮನಾದ ನಾನು ಈ ಶರೀರದ ಮೂಲಕ ಕಾರ್ಯವನ್ನು ಮಾಡುತ್ತಿದ್ದೇನೆ ಪರಮಾತ್ಮ ತಂದೆ ಈ ಶರೀರದ ಮೂಲಕ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾಗಿ ಕೆಲವರು ಯಜ್ಞ ಸೇವೆಯನ್ನು ಮಾಡುತ್ತಾರೆ ಕೆಲವರಿಗೆ ಕುಳಿತು ಯೋಗ ಮಾಡುವಾಗ ಅಶರೀರಿ ಸ್ಥಿತಿಯ ಅನುಭವ ಆಗುವುದಿಲ್ಲ ಆದರೆ ಕರ್ಮವನ್ನು ಮಾಡುವಾಗ ಆತ್ಮ ನಾನು ಶರೀರದ ಮೂಲಕ ಮಾಡಿಸುತ್ತಿದ್ದೇನೆ ಪರಮಾತ್ಮ ತಂದೆ ನನ್ನ ಮೂಲಕ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆದಾಗ ತನದ ಅನುಭವ ಆಗುತ್ತದೆ ಏಕೆಂದರೆ ಪಾವನ ಕರ್ಮವನ್ನು ಮಾಡಿದಾಗ ಅಶರೀರಿ ಸ್ಥಿತಿಯ ಅನುಭವ ಆಗುತ್ತದೆ ಆಗ ಯೋಗ ಚೆನ್ನಾಗಿ ಹಿಡಿಯುತ್ತದೆ ಒಂದು ವೇಳೆ ನಮ್ಮ ತನುವಿನಿಂದ ನಾವು ಪಾವನ ಕರ್ಮವನ್ನು ಮಾಡದೇ ಇದ್ದರೆ ನಮ್ಮ ಬುದ್ಧಿ ಒಳ್ಳೆಯ ವಿಚಾರವನ್ನು ಮಾಡಲು ಯೋಗ್ಯ ಆಗುವುದಿಲ್ಲ ತನುವಿನಿಂದ ನಾವೀಗ ಯಾವ ಉಲ್ಟಾ ಕರ್ಮವನ್ನೂ ಮಾಡಬಾರದು ಶ್ರೇಷ್ಠ ಕರ್ಮವನ್ನೇ ಮಾಡಬೇಕು ಸಾಧಾರಣ ಕರ್ಮವನ್ನೂ ಮಾಡಬಾರದು ಸುಂದರವಾದ ಶ್ರೇಷ್ಠ ಕರ್ಮವನ್ನು ಮಾಡಬೇಕು ನಮ್ಮ ಕರ್ಮ ಅನ್ಯರಿಗೆ ಪ್ರೇರಣೆಯನ್ನು ನೀಡಬೇಕು ಶ್ರೇಷ್ಠ ಪದವಿಗೆ ಆಧಾರ ಶ್ರೇಷ್ಠ ಕರ್ಮ ಆಗಿದೆ ನಮ್ಮ ಶ್ರೇಷ್ಠ ಕರ್ಮವನ್ನು ನೋಡಿ ಅನ್ಯರು ನಮ್ಮಂತೆ ಕರ್ಮ ಮಾಡುವುದನ್ನು ಕಲಿಯಬೇಕು ಪರಮಾತ್ಮ ತಂದೆ ಕೇಳುತ್ತಾರೆ ಎಷ್ಟು ಜನ ಪ್ರಜೆಗಳನ್ನು ತಯಾರು ಮಾಡಿಕೊಂಡಿದ್ದೀರಾ ಎಷ್ಟು ಜನ ವಾರಸುದಾರರನ್ನು ತಯಾರು ಮಾಡಿದ್ದೀರಾ ವಾರಸುದಾರರನ್ನು ಹೇಗೆ ತಯಾರು ಮಾಡುತ್ತೀರಾ ಯಾರು ವಾರಸುದಾರ ಆಗುವಂತಹ ಆತ್ಮರಿದ್ದಾರೋ ಅವರು ನಿಮ್ಮನ್ನು ನೋಡುತ್ತಾರೆ ನೀವು ಪ್ರತ್ಯಕ್ಷ ಜೀವನದಲ್ಲಿ ಎಷ್ಟು ಶ್ರೇಷ್ಠ ಕರ್ಮವನ್ನು ಮಾಡುತ್ತಿದ್ದೀರಾ ಎಂದು ಈಗ ಬಾಬಾ ನಮ್ಮನ್ನು ವಾರಸುದಾರರನ್ನಾಗಿ ಮಾಡಿಕೊಂಡಿದ್ದಾರೆ ನಾವು ಬ್ರಹ್ಮ ತಂದೆಯನ್ನು ನೋಡಿ ಶಿವತಂದೆಗೆ ವಾರಸುದಾರ ಮಕ್ಕಳಾಗಿದ್ದೇವೆ ಈಗ ನಾವು ಯಾರ ಸೇವೆ ಮಾಡಲು ನಿಮಿತ್ತರಾಗುತ್ತೇವೋ ಅವರು ಯಾರನ್ನು ನೋಡುತ್ತಾರೆ ನಮ್ಮನ್ನೇ ನೋಡುತ್ತಾರೆ ನಮ್ಮನ್ನೇ ಅನುಕರಣೆ ಮಾಡುತ್ತಾರೆ ತನುವಿನಿಂದ ಸೇವೆ ಮಾಡಿದಾಗ ಬೇರೆ ರೂಪದ ಸಂಪಾದನೆ ಆಗುತ್ತದೆ ಮನಸ್ಸಾ ಸೇವೆಗೆ ಬೇರೆ ಫಲ ಇದೆ ದನದ ಸೇವೆಗೆ ಬೇರೆ ಫಲ ಪ್ರಾಪ್ತಿಯಾಗುತ್ತದೆ ಮನಸ್ಸಿನಲ್ಲಿ ಯಾವುದೇ ಅಸತ್ಯತೆ ಇರಬಾರದು ಸತ್ಯ ಮನಸ್ಸುಳ್ಳವರಾಗಿರಬೇಕು ಮನಸ್ಸಿನಲ್ಲಿ ಸ್ವಚ್ಛತೆ ಇರಬೇಕು ಆಕಾರಿ ರೂಪ ಅಂದರೆ ಏನು ಯಾವಾಗ ಪಂಚತತ್ವದಿಂದ ದೂರ ಆಗುತ್ತೇವೋ ಆಗ ಬುದ್ಧಿಯೋಗ ತಂದೆಯ ಜೊತೆ ಚೆನ್ನಾಗಿ ಜೋಡಣೆ ಆಗುತ್ತದೆ ಮನಸ್ಸು ಸ್ವಚ್ಛ ಆಗುತ್ತದೆ ಸತ್ಯ ತಂದೆ ಸತ್ಯ ಜ್ಞಾನವನ್ನು ನೀಡಿ ಸತ್ಯವಂತರನ್ನಾಗಿ ಮಾಡಿದ್ದಾರೆ ಈಗ ನಮ್ಮ ಗುರಿಯೇ ಆಗಿದೆ ಆಕಾರಿ ಸೂಕ್ಷ್ಮ ದೇವತೆ ಆಗುವುದು ಪರಮಾತ್ಮ ತಂದೆ ಸತ್ಯ ಜ್ಞಾನವನ್ನು ನೀಡಿ ನಮ್ಮನ್ನು ಆಕಾರಿ ಸೂಕ್ಷ್ಮ ದೇವತೆಯನ್ನಾಗಿ ಮಾಡುತ್ತಿದ್ದಾರೆ ನಾವೀಗ ಸತ್ಯತೆಯ ಗುಣವನ್ನು ಧಾರಣೆ ಮಾಡಿಕೊಂಡು ಆಕಾರಿ ಸೂಕ್ಷ್ಮ ದೇವತೆಗಳಾಗಬೇಕು ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತ ಆದಾಗ ನಾವು ಸೂಕ್ಷ್ಮ ದೇವತೆಗಳಾಗುತ್ತೇವೆ ನಾವೀಗ ಸರ್ವಗುಣ ಸಂಪನ್ನರು ಅಥವಾ ಹದಿನಾರು ಕಲಾ ಸಂಪೂರ್ಣರು ಆಗಬೇಕು ಸತ್ಯತೆಯ ಆಧಾರದಿಂದ ಗುಣಗಳು ಅಥವಾ ಕಲೆಗಳು ನಮ್ಮಲ್ಲಿ ಧಾರಣೆ ಆಗುತ್ತದೆ ಬಾಬಾರವರ ಕೆಲವು ಮಕ್ಕಳು ಸತ್ಯ ಪುರುಷಾರ್ಥದ ಆಸಕ್ತಿಯಲ್ಲಿ ಮಗ್ನರಾಗಿದ್ದಾರೆ ಆಂತರ್ಯದಲ್ಲಿ ಹಗಲು ರಾತ್ರಿ ಇದೇ ವಿಚಾರ ಇರಬೇಕು ನಾನೀಗ ಬ್ರಹ್ಮ ತಂದೆಯ ಸಮಾನ ಆಗಬೇಕು ನಾವೀಗ ಸರ್ವಗುಣ ಸಂಪನ್ನರು ಹದಿನಾರು ಕಲಾ ಸಂಪೂರ್ಣರಾಗಬೇಕು ನಾವೀಗ ಸಂಪೂರ್ಣರಾಗಬೇಕು ಅನ್ನುವ ವಿಚಾರ ಇದೆ ಆದರೆ ಆ ರೀತಿ ಪುರುಷಾರ್ಥವನ್ನು ಮಾಡಲು ಆಗುತ್ತಿಲ್ಲ ಅಂದರೆ ಅದಕ್ಕೆ ಕಾರಣ ಏನು ಆಂತರ್ಯದಲ್ಲಿ ವಿಚಾರ ಇದೆ ಆದರೆ ಪ್ರಾಕ್ಟಿಕಲ್ನಲ್ಲಿ ಆ ಕಾರ್ಯವನ್ನು ಮಾಡಲು ಸಾಧ್ಯ ಆಗುತ್ತಿಲ್ಲ ನಮ್ಮ ಚೆಹರೆಯಲ್ಲಿ ನಮ್ಮ ನಯನದಲ್ಲಿ ನಮ್ಮ ವ್ಯವಹಾರದಲ್ಲಿ ಸರ್ವ ಗುಣಗಳು ಕಾಣಿಸುತ್ತಿಲ್ಲ ಎಂದು ಮಕ್ಕಳು ಹೇಳುತ್ತಾರೆ ಆಂತರ್ಯದಲ್ಲಿ ಆಳವಾದ ಇಚ್ಛೆ ಇರಬೇಕು ನಾನು ಸರ್ವಗುಣ ಸಂಪನ್ನ ಆಗಲೇಬೇಕು ಎಂದು ಹೇಗೆ ಬ್ರಹ್ಮ ತಂದೆಗೆ ಆಂತರ್ಯದಲ್ಲಿ ಆಳವಾದ ಇಚ್ಛೆ ಇತ್ತು ಬ್ರಹ್ಮ ತಂದೆಗೆ ಸಂಪೂರ್ಣತೆಯ ಸಾಕ್ಷಾತ್ಕಾರ ಆಗುತ್ತಿತ್ತು ವಿನಾಶದ ಸಮಯ ಬ್ರಹ್ಮ ತಂದೆಗೆ ಸದಾ ಸ್ಮೃತಿಯಲ್ಲಿತ್ತು ಯಾವಾಗ ವಿನಾಶ ಕಾಲದ ಸ್ಮೃತಿ ಇರುತ್ತದೆಯೋ ಆಗ ನಾವು ಸ್ವತಃ ಶರೀರದಿಂದ ಭಿನ್ನ ಆಗುತ್ತೇವೆ ಯಾವಾಗ ವಿನಾಶದ ಸ್ಮೃತಿಯಲ್ಲಿ ಇರುತ್ತೇವೋ ಆಗ ಹಳೆಯ ಜಗತ್ತಿನ ಮಾತು ಏನೆಲ್ಲ ಇದೆಯೋ ಅದನ್ನು ಆಂತರ್ಯದಿಂದ ಸಮಾಪ್ತಿ ಮಾಡಿಬಿಡುತ್ತೇವೆ ಹಳೆಯ ಮಾತು ಮನಸ್ಸಿನ ಒಳಗಡೆ ಇರಬಾರದು ಹಳೆಯ ಜಗತ್ತಿನ ಯಾವ ಮಾತನ್ನು ನಾವೀಗ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಾರದು ಆಂತರ್ಯದಲ್ಲೂ ಮತ್ತು ಬಾಹ್ಯರೂಪದಲ್ಲೂ ನಾವು ಒಂದೇ ಸಮಾನ ಇರಬೇಕು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ಹಳೆಯ ಎಲ್ಲಾ ಮಾತನ್ನು ನಾನು ಸಮಾಪ್ತಿ ಮಾಡಿದ್ದೇನೆ ತಾನೆ ಹಳೆಯ ಸಂಸ್ಕಾರ ಹಳೆಯ ಮಾತನ್ನು ಸಮಾಪ್ತಿ ಮಾಡಿದಾಗ ನಾವು ಸಂಪನ್ನರು ಸಂಪೂರ್ಣರು ಆಗುತ್ತೇವೆ ಏನೆಲ್ಲಾ ಹಳೆಯ ಮಾತುಗಳಿದೆ ಹಳೆಯ ಸಂಸ್ಕಾರ ಇದೆ ಯೋಗ ಮತ್ತು ಜ್ಞಾನದಿಂದ ಅದನ್ನು ಸಮಾಪ್ತಿ ಮಾಡಬೇಕು ಸಮಾಪ್ತಿ ಮಾಡಬೇಕು ಅನ್ನುವ ಆಸಕ್ತಿ ಆಂತರ್ಯದಲ್ಲಿ ಬಹಳಷ್ಟು ಇರಬೇಕು ಕೆಲವೊಮ್ಮೆ ಕೆಲವೊಮ್ಮೆ ಅವಗುಣವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಅನ್ನುವ ವಿಚಾರ ಬರುತ್ತದೆ ಕೆಲವೊಮ್ಮೆ ಮಕ್ಕಳು ಈ ರೀತಿ ಕೂಡ ವಿಚಾರ ಮಾಡುತ್ತಾರೆ ಸಮಯ ಬಂದಾಗ ತನ್ನಷ್ಟಕ್ಕೆ ತಾನೇ ಎಲ್ಲ ಸರಿಯಾಗುತ್ತದೆ ಎಂದು ಇಲ್ಲ ತಕ್ಷಣ ದಾನ ಮಾಡಿದರೆ ಮಹಾಪುಣ್ಯ ಸಿಗುತ್ತದೆ ತಕ್ಷಣ ಅವಗುಣವನ್ನು ಪರಮಾತ್ಮ ತಂದೆಗೆ ದಾನ ಮಾಡಿಬಿಡಬೇಕು ಒಂದೇ ಒಂದು ದೃಢ ಸಂಕಲ್ಪವನ್ನು ಇಟ್ಟುಕೊಳ್ಳಿ ನಾನು ಸಂಪೂರ್ಣ ಆಗಬೇಕು ಸಂಪೂರ್ಣ ಆಗುವುದಕ್ಕೋಸ್ಕರ ಮೊದಲು ಎಲ್ಲಾ ಅವಗುಣಗಳನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಇನ್ನು ಅಂತೂ ಪೂರ್ಣ ಆಗುತ್ತಾ ಇದೆ ಇದು ಅನೇಕ ಜನ್ಮಗಳ ಅಂತಿಮ ಸಮಯ ಆಗಿದೆ ಬಹಳ ಸಮಯದಿಂದ ನಾವು ನಿರ್ವಿಘ್ನ ಸ್ಥಿತಿಯಲ್ಲಿ ಸ್ಥಿತ ಆಗಿರಬೇಕು ಒಂದು ವೇಳೆ ಸಂಪೂರ್ಣರಾಗಬೇಕು ಅಂದರೆ ಸ್ವಯಂನ ಸ್ಥಿತಿಯ ಕಡೆ ನಮಗೆ ಗಮನ ಇರಬೇಕು ನಮ್ಮ ಸ್ಥಿತಿ ನಿರ್ವಿಘ್ನ ಸ್ಥಿತಿಯಾಗಿರಬೇಕು ಹಳೆಯ ಮಾತುಗಳು ಸಣ್ಣ ಮಾತಿರಬಹುದು ಅಥವಾ ದೊಡ್ಡ ಮಾತಿರಬಹುದು ಹಳೆಯ ಮಾತುಗಳನ್ನು ನಾವು ಸಮಾಪ್ತಿ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ಯೋಗದಲ್ಲಿ ನಮಗೆ ಶಕ್ತಿಯನ್ನು ನೀಡುತ್ತಾರೆ ತಂದೆ ಸಹಯೋಗವನ್ನು ನೀಡುತ್ತಾರೆ ಹಳೆಯ ಮಾತನ್ನು ಯೋಗದಿಂದ ಸಮಾಪ್ತಿ ಮಾಡಿಕೊಳ್ಳಬೇಕು ಆಗ ಆಂತರ್ಯದಲ್ಲಿ ಬಹಳಷ್ಟು ಖುಷಿ ಇರುತ್ತದೆ ಸಂಪೂರ್ಣರಾಗದೇ ಇದ್ದರೆ ಖುಷಿಯಲ್ಲಿ ಇರಲು ಆಗುವುದಿಲ್ಲ ಯಾವಾಗ ಅವಗುಣಗಳನ್ನು ಸಮಾಪ್ತಿ ಮಾಡಿಕೊಳ್ಳುತ್ತೇವೋ ಆಗ ಖುಷಿ ಇರುತ್ತದೆ ಅವಗುಣಗಳನ್ನು ಸಮಾಪ್ತಿ ಮಾಡಿಕೊಂಡಾಗ ನಾವು ಸಂಪೂರ್ಣ ಸ್ಥಿತಿಯನ್ನು ತಲುಪುತ್ತಿದ್ದೇವೆ ಎಂದು ನಮಗೆ ಅನುಭವ ಆಗುತ್ತದೆ ಎಂದೂ ಕೂಡ ಹೇಗೆ ಸಂಪೂರ್ಣರಾಗುವುದು ಅನ್ನುವ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಉದ್ಭವ ಆಗಬಾರದು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆದಾಗ ನಾವು ಸಂಪೂರ್ಣರಾಗುತ್ತೇವೆ ದೇಹಾಭಿಮಾನಕ್ಕೆ ವಶ ಆಗಬಾರದು ನಾವೀಗ ಸತ್ಯತೆಯ ಅವತಾರ ಆಗಬೇಕು ಪರಮಾತ್ಮ ತಂದೆ ಸತ್ಯ ಆಗಿದ್ದಾರೆ ಸತ್ಯ ತಂದೆ ನಮಗೆ ಸತ್ಯ ಮಾತನ್ನೇ ಹೇಳುತ್ತಿದ್ದಾರೆ ನಾವೀಗ ಸ್ವಯಂನ್ನು ಕೇಳಿಕೊಳ್ಳಬೇಕು ಸತ್ಯ ತಂದೆಯ ಮಗು ನಾನು ಸತ್ಯವಂತ ಆತ್ಮ ಆಗಿದ್ದೇನೆ ತಾನೆ ಸತ್ಯತೆ ನನ್ನ ಆಂತರ್ಯದ ಮನಸ್ಸಿನಲ್ಲಿರುವ ಕೊಳಕನ್ನು ಸಮಾಪ್ತಿ ಮಾಡಿಬಿಡುತ್ತದೆ ಆಂತರ್ಯದಲ್ಲಿ ಕೊಳಕಿದ್ದರೆ ಸತ್ಯತೆ ಅದನ್ನು ಸಂಪೂರ್ಣವಾಗಿ ಶುದ್ಧ ಮಾಡಿಬಿಡುತ್ತದೆ ಎಷ್ಟೇ ದೊಡ್ಡ ಗ್ರಹಚಾರ ನಮ್ಮ ಜೀವನದಲ್ಲಿ ಇರಬಹುದು ಸತ್ಯತೆಯ ಗುಣವನ್ನು ಧಾರಣೆ ಮಾಡಿಕೊಂಡರೆ ಆ ಗ್ರಹಚಾರದಿಂದ ಮುಕ್ತ ಆಗುತ್ತೇವೆ ಸತ್ಯತೆ ಮನಸ್ಸನ್ನು ಫ್ರೀ ಮಾಡುತ್ತದೆ ಸತ್ಯತೆ ಇದ್ದಾಗ ಮನಸ್ಸಿನಲ್ಲಿ ಹಗುರತೆಯ ಅನುಭವ ಆಗುತ್ತದೆ ಸತ್ಯತೆ ಇದ್ದಾಗ ಮನಸ್ಸಿನಲ್ಲಿ ಯಾವ ವಿಕಲ್ಪಗಳು ಇರುವುದಿಲ್ಲ ದೇಹಾಭಿಮಾನ ವಿಕಲ್ಪವನ್ನು ಉತ್ಪನ್ನ ಮಾಡುತ್ತದೆ ವ್ಯರ್ಥ ಸಂಕಲ್ಪವನ್ನು ಉತ್ಪನ್ನ ಮಾಡುತ್ತದೆ ದೇಹಾಭಿಮಾನಕ್ಕೆ ವಶ ಆದಾಗ ವ್ಯರ್ಥ ಸಂಕಲ್ಪಗಳ ಬಿರುಗಾಳಿ ಬರುತ್ತದೆ ಈಗ ನಾವು ಈ ಎಲ್ಲಾ ಮಾತುಗಳಿಂದ ಫ್ರೀ ಆಗಿದ್ದೇವೆ ಈಗ ನಾವು ಸರ್ವಗುಣ ಸಂಪನ್ನರಾಗಬೇಕು ಅನ್ನುವ ಸಂಕಲ್ಪವೇ ನಮ್ಮ ಮನಸ್ಸಿನಲ್ಲಿ ಇರಬೇಕು ಶ್ರೇಷ್ಠ ಸಂಕಲ್ಪವನ್ನೇ ಮಾಡಬೇಕು ಯಾವುದು ಆಗುವುದಿಲ್ಲವೋ ಅಂತಹ ಸಂಕಲ್ಪ ನಮ್ಮ ಮನಸ್ಸಿನಲ್ಲಿ ಉತ್ಪನ್ನ ಆಗಬಾರದು ನಾಟಕದಲ್ಲಿ ಎಲ್ಲಾ ಫಿಕ್ಸ್ ಆಗಿದೆ ಪರಮಾತ್ಮ ತಂದೆ ಸಹಯೋಗಿ ಆಗಿದ್ದಾರೆ ನಾನು ಸರ್ವಗುಣ ಸಂಪನ್ನ ಆಗಬೇಕು ಅನ್ನುವ ಸಂಕಲ್ಪವನ್ನು ಮಾಡಿದರೆ ತಂದೆ ಸಹಯೋಗವನ್ನು ಕೊಟ್ಟು ಅವಶ್ಯವಾಗಿ ನನ್ನ ಸಂಕಲ್ಪವನ್ನು ಪೂರ್ಣ ಮಾಡುತ್ತಾರೆ ಯಾವ ಮಾತಿನಿಂದ ನನ್ನ ಉನ್ನತಿಯಾಗುತ್ತದೆ ಉನ್ನತಿಯನ್ನು ಮಾಡಿಕೊಳ್ಳಲು ಕ್ಷಣ ಸ್ವಯಂನ ಕಡೆ ಗಮನ ಇರಬೇಕು ಏಕೆಂದರೆ ಪ್ರತಿಕ್ಷಣ ಈಗ ನಾವು ಉನ್ನತಿಯನ್ನು ಮಾಡಿಕೊಳ್ಳಬೇಕು ಯಾವ ಆಧಾರದಿಂದ ನಮ್ಮ ಉನ್ನತಿಯಾಗುತ್ತದೆ ಹಳೆಯ ಸ್ವಭಾವ ಸಂಸ್ಕಾರಕ್ಕೆ ವಶ ಆಗಿರುವಂತಹ ಜೊತೆಗಾರರು ನಮಗೆ ಸಿಕ್ಕರೆ ಅವರು ನಮ್ಮ ಉನ್ನತಿಯಲ್ಲಿ ನಮಗೆ ಸಹಯೋಗವನ್ನು ನೀಡುತ್ತಾರೇನು ಅಂತವರಿಂದ ನಮ್ಮ ಉನ್ನತಿ ಕೂಡ ಅವನತಿಯ ಕಡೆ ಹೋಗಿಬಿಡುತ್ತದೆ ನಾವು ಕೂಡ ಅವರನ್ನು ನೋಡಿ ಉನ್ನತಿಯ ಮಾರ್ಗಕ್ಕೆ ಹೋಗುವ ಬದಲು ಕನಿಷ್ಠ ಮಾರ್ಗಕ್ಕೆ ಹೋಗುತ್ತೇವೆ ಅನ್ಯರ ಜೊತೆ ಸಿಕ್ಕಾಗ ನಾವು ಉನ್ನತಿಯ ಕಡೆ ಹೋಗಲು ಸಾಧ್ಯ ಇಲ್ಲ ಯಾವ ಸ್ಥಾನವು ನನ್ನನ್ನು ಉನ್ನತಿಯ ಕಡೆ ಕರೆದುಕೊಂಡು ಹೋಗಲು ಸಾಧ್ಯ ಇಲ್ಲ ಈ ಸ್ಥಾನದಲ್ಲಿದ್ದರೆ ನನ್ನ ಉನ್ನತಿ ಆಗುವುದಿಲ್ಲ ಈ ಜೊತೆಗಾರರ ಜೊತೆಗಿದ್ದರೆ ನನ್ನ ಉನ್ನತಿ ಆಗುವುದಿಲ್ಲ ಇಂತಹ ಜೊತೆಗಾರರು ಸಿಕ್ಕರೆ ನನ್ನ ಉನ್ನತಿ ಆಗಬಹುದು ಇಂತಹ ಸ್ಥಾನದಲ್ಲಿ ಇದ್ದರೆ ನನ್ನ ಉನ್ನತಿ ಆಗಬಹುದು ಅನ್ನುವ ವಿಚಾರ ಎಂದೂ ಮನಸ್ಸಿನಲ್ಲಿ ಬರಲೇಬಾರದು ಯಾವ ಜೊತೆಗಾರರು ನಿಮ್ಮ ಉನ್ನತಿಯನ್ನು ಮಾಡಲು ಸಾಧ್ಯ ಇಲ್ಲ ಯಾವ ಸ್ಥಾನವೂ ನಿಮ್ಮ ಉನ್ನತಿಯನ್ನು ಮಾಡಲು ಸಾಧ್ಯ ಇಲ್ಲ ನಾನು ಉನ್ನತ ಸ್ಥಾನವನ್ನು ತಲುಪಬೇಕು ಅನ್ನುವ ವಿಚಾರ ಮನಸ್ಸಿನಲ್ಲಿ ಇದ್ದಾಗ ಮಾತ್ರ ನಾನು ಉನ್ನತಿಯನ್ನು ಹೊಂದಲು ಸಾಧ್ಯ ನಾನು ಸಂಪೂರ್ಣ ಆಗಬೇಕು ಅನ್ನುವ ವಿಚಾರವೇ ಮನಸ್ಸಿನಲ್ಲಿ ಇಲ್ಲ ಅಂದರೆ ನೀವು ಸ್ಥಾನವನ್ನು ಬದಲಾವಣೆ ಮಾಡಿ ಜೊತೆಗಾರರನ್ನು ಬೇಕಾದರೂ ಬದಲಾವಣೆ ಮಾಡಿ ಆದರೆ ನಿಮ್ಮ ಉನ್ನತಿ ಆಗಲು ಸಾಧ್ಯ ಇಲ್ಲ ಉನ್ನತಿಯನ್ನು ಹೊಂದಬೇಕು ಅಂದರೆ ಆಂತರ್ಯದಲ್ಲಿ ಗುರಿ ಇರಬೇಕು ಗುರಿ ಇಲ್ಲದೆ ಇದ್ದರೆ ಉನ್ನತಿಗೋಸ್ಕರ ನಾವು ಇರುವ ಸ್ಥಾನವನ್ನು ಚೇಂಜ್ ಮಾಡಿ ಬೇರೆ ಸ್ಥಾನಕ್ಕೆ ಹೋಗಿ ಕುಳಿತು ಯೋಗವನ್ನು ಮಾಡಿದರೂ ನಮ್ಮ ಉನ್ನತಿ ಆಗುವುದಿಲ್ಲ ಈ ಜೊತೆಗಾರರ ಜೊತೆಗಿದ್ದರೆ ಉನ್ನತಿ ಆಗುವುದಿಲ್ಲ ಎಂದು ತಿಳಿದುಕೊಂಡು ಜೊತೆಗಾರರನ್ನು ಚೇಂಜ್ ಮಾಡಿದರೂ ಉನ್ನತಿ ಆಗುವುದಿಲ್ಲ ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳಲು ಪರಮಾತ್ಮ ತಂದೆಯನ್ನು ಜೊತೆಗಾರನನ್ನಾಗಿ ಮಾಡಿಕೊಳ್ಳಬೇಕು ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ನಿರ್ಸಂಕಲ್ಪ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಬಾಬಾ ನಿನ್ನ ಜೊತೆಗೆ ಊಟ ಮಾಡುತ್ತೇನೆ ನಿನ್ನ ಜೊತೆಗೆ ಕುಳಿತುಕೊಳ್ಳುತ್ತೇನೆ ನಿನ್ನ ಜೊತೆಗೆ ಮಾತನಾಡುತ್ತೇನೆ ಅನ್ನುವ ನಿಯಮವನ್ನು ಪಾಲನೆ ಮಾಡಿದಾಗ ಮಾತ್ರ ಉನ್ನತಿಯಾಗುತ್ತದೆ ಪರಮಾತ್ಮ ತಂದೆ ನೀವು ಏನನ್ನು ಊಟ ಮಾಡಿಸುತ್ತೀರೋ ಅದನ್ನೇ ಊಟ ಮಾಡುತ್ತೇನೆ ನೀವು ಎಲ್ಲಿ ಕೂರಿಸುತ್ತೀರೋ ಅಲ್ಲೇ ಕುಳಿತುಕೊಳ್ಳುತ್ತೇನೆ ನೀವು ಎಲ್ಲಿ ಇರಿಸುತ್ತೀರೋ ಅಲ್ಲೇ ಇರುತ್ತೇನೆ ಎಂದು ತಿಳಿದುಕೊಂಡಾಗ ಉನ್ನತಿಯಾಗುತ್ತದೆ ಅತೀಂದ್ರಿಯ ಸುಖ ಪರಮಾತ್ಮ ತಂದೆಯ ಮೂಲಕ ಪ್ರಾಪ್ತಿಯಾಗುತ್ತದೆ ಆಗ ನಮ್ಮ ಆಗುತ್ತದೆ ನಾವೀಗ ನಮ್ಮ ಉನ್ನತಿ ಆಗುತ್ತಾ ಇದೆಯೋ ಇಲ್ಲವೋ ಎಂದು ಸ್ವಯಂ ಕೇಳಿಕೊಳ್ಳಬೇಕು ನಮ್ಮ ಮನ ವಾಣಿ ಕರ್ಮದ ಮೂಲಕ ನಮಗೆ ಗೊತ್ತಾಗುತ್ತದೆ ನಾವು ಎಷ್ಟು ಉನ್ನತಿಯ ಮಾರ್ಗಕ್ಕೆ ಹೋಗುತ್ತಿದ್ದೇವೆ ಎಂದು ಪರಮಾತ್ಮ ತಂದೆ ನಮ್ಮ ಜೀವನವನ್ನು ಶ್ರೇಷ್ಠ ಜೀವನವನ್ನಾಗಿ ರೂಪಿಸುತ್ತಿದ್ದಾರೆ ಎಲ್ಲರ ಮುಂದೆ ಉದಾಹರಣೆ ಆಗುವುದಕ್ಕೋಸ್ಕರ ಪರಮಾತ್ಮ ತಂದೆ ನಮಗೆ ಈ ಜೀವನವನ್ನು ಕೊಟ್ಟಿದ್ದಾರೆ ನಾವೀಗ ಸರ್ವರ ಮುಂದೆ ಉದಾಹರಣೆ ಆಗಿ ಪರಮಾತ್ಮ ತಂದೆಯ ಮುಂದೆ ಬರಬೇಕು ಎಲ್ಲೇ ಇದ್ದರೂ ಉದಾಹರಣೆಯಾಗಿ ಇರಬೇಕು ಕೆಲವೊಮ್ಮೆ ಬುದ್ಧಿವಂತಿಕೆಯನ್ನು ಮಕ್ಕಳು ತೋರಿಸುತ್ತಾರೆ ಆದರೆ ಆಂತರ್ಯದಲ್ಲಿ ಬಾಬಾ ಬಾಬಾ ಅನ್ನುವ ಶಬ್ದ ಕೂಡ ಇರುವುದಿಲ್ಲ ಮಕ್ಕಳ ಬುದ್ಧಿವಂತಿಕೆ ಕಾಣಿಸುತ್ತದೆ ಆದರೆ ಆಂತರ್ಯದಲ್ಲಿ ತಂದೆಯ ನೆನಪಿಲ್ಲ ಬಾಬಾ ಅನ್ನುವ ಶಬ್ದ ಮನಸ್ಸಿನಲ್ಲಿ ಇಲ್ಲ ಅಂದರೆ ಉನ್ನತಿಯನ್ನು ಹೊಂದಲು ಸಾಧ್ಯ ಇಲ್ಲ ನಮ್ಮ ಆಂತರ್ಯದಲ್ಲಿ ಪ್ರತಿಕ್ಷಣ ಬಾಬಾ ಬಾಬಾ ಅನ್ನುವ ಶಬ್ದ ಮನಪೂರ್ವಕವಾಗಿ ಬರುತ್ತಿರಬೇಕು ಎಲ್ಲರಿಗೂ ಬಾಬಾ ಬಾಬಾ ಅನ್ನುವ ಶಬ್ದವನ್ನು ನೆನಪು ಮಾಡಿಸಲು ನಾವು ನಿಮಿತ್ತರಾಗಬೇಕು ಪ್ರತಿಯೊಬ್ಬರ ಬುದ್ಧಿಯಲ್ಲೂ ಒಳ್ಳೆಯ ವಿಚಾರವೇ ಇರಬೇಕು ಶ್ರೇಷ್ಠ ವಿಚಾರವೇ ಇರಬೇಕು ಪ್ರತಿಯೊಬ್ಬರ ಬಗ್ಗೆ ನಾವೀಗ ಒಳ್ಳೆಯದನ್ನೇ ವಿಚಾರ ಮಾಡಬೇಕು ಶ್ರೇಷ್ಠ ವಿಚಾರವನ್ನೇ ಇಟ್ಟುಕೊಳ್ಳಬೇಕು ವಾತಾವರಣವನ್ನು ಸುಂದರವಾಗಿ ರೂಪಿಸಬೇಕು ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಯಾವುದೇ ಪ್ರಕಾರದ ಹೊರೆಯ ಅನುಭವ ಆಗಬಾರದು ಸುತ್ತಮುತ್ತಲಿನ ವಾತಾವರಣ ಹಗುರತೆಯ ಅನುಭವ ಮಾಡಿಸುವಂತಹ ವಾತಾವರಣ ಆಗಿರಬೇಕು ನಾವು ಪರಮಾತ್ಮ ತಂದೆಗೆ ಸತ್ಯ ಮಕ್ಕಳಾಗಿದ್ದೇವೆ ನಾವೀಗ ತಂದೆಯ ಜೊತೆ ಸೇರಿ ಸತ್ಯ ಯಾತ್ರೆಯನ್ನು ಮಾಡುತ್ತಿದ್ದೇವೆ ಯಾತ್ರೆಯಲ್ಲಿ ಪರಮಾತ್ಮ ತಂದೆ ನನಗೆ ಜೊತೆಗಾರ ಆಗಿದ್ದಾರೆ ನಾವೀಗ ಎಲ್ಲಿಗೆ ಹೋದರೂ ಪರಮಾತ್ಮ ತಂದೆ ಜೊತೆಗಾರ ಆಗಿರುವ ಕಾರಣ ನಮಗೆ ನಮ್ಮ ಯಾತ್ರೆ ಬಹಳ ಚೆನ್ನಾಗಿದೆ ಎಂದು ಅನುಭವ ಆಗುತ್ತದೆ ನಾವು ಎಲ್ಲೇ ಇದ್ದರೂ ಕೂಡ ಎಂತಹ ಆತ್ಮರ ಮಧ್ಯದಲ್ಲಿದ್ದರೂ ಕೂಡ ಪರಮಾತ್ಮ ತಂದೆ ನಮ್ಮ ಜೊತೆಗಾರ ಆಗಿರುವ ಕಾರಣ ನಾವಿರುವ ಸ್ಥಾನವೂ ನಮಗೆ ಇಷ್ಟ ಆಗುತ್ತದೆ ಅನ್ಯರೂ ಕೂಡ ನಮಗೆ ಇಷ್ಟ ಆಗುತ್ತಾರೆ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆದಾಗ ನಮಗೆ ಎಲ್ಲಾ ಮಾತಿಗೂ ಪರಿಹಾರ ಸಿಗುತ್ತದೆ ಮನಸ್ಸಿನಲ್ಲಿ ಖುಷಿ ಇರುತ್ತದೆ ಮನಸ್ಸನ್ನು ಸದಾ ಪರಮಾತ್ಮ ತಂದೆಯ ಮುಂದೆ ತೆರೆದಿಡಬೇಕು ಮನಸ್ಸಿನಲ್ಲಿ ಏನನ್ನೂ ಮುಚ್ಚಿಟ್ಟುಕೊಳ್ಳಬಾರದು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು ಯೋಗಯುಕ್ತರಾಗಿ ಇರಬೇಕು ಸೇವೆಯನ್ನು ಕೂಡ ಚೆನ್ನಾಗಿ ಮಾಡಬೇಕು ಪವಿತ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಆಗ ನಾವು ಸಹಜಯೋಗಿ ಸಹಯೋಗಿ ಆಗಿಬಿಡುತ್ತೇವೆ ಸಫಲತೆ ಆಗ ಕ್ಷಣ ನಮಗೆ ಜೊತೆಗೇ ಇದೆ ಎಂದು ಅನುಭವ ಆಗುತ್ತದೆ ಯಾವಾಗ ನಾವು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ ಯೋಗವನ್ನು ಮಾಡುತ್ತೇವೆ ಸೇವೆಯನ್ನು ಚೆನ್ನಾಗಿ ಮಾಡುತ್ತೇವೆ ಪವಿತ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ ಆಗ ಪರಮಾತ್ಮ ತಂದೆ ನಮ್ಮ ಜೊತೆಗಿರುತ್ತಾರೆ ಕ್ಷಣ ಕ್ಷಣವೂ ಆಗ ಸಫಲತೆ ನಮಗೆ ಅನುಭವ ಆಗುತ್ತದೆ ಪ್ರತಿ ಕ್ಷಣ ಸಫಲತೆ ನಮ್ಮ ಜೊತೆಗೇ ಇರುತ್ತದೆ ಈಗ ನಾವು ಯಾವ ಕರ್ಮವನ್ನು ಮಾಡುತ್ತೇವೋ ನಮ್ಮನ್ನು ನೋಡಿ ಅನೇಕರು ಮಾಡುತ್ತಾರೆ ನಾವೀಗ ಈ ಮಾತನ್ನು ಧಾರಣೆ ಮಾಡಿಕೊಳ್ಳಬೇಕು ನಾನು ಏನೆಲ್ಲವನ್ನು ಮಾಡುತ್ತಿದ್ದೇನೋ ನನಗೋಸ್ಕರ ಮಾಡಿಕೊಳ್ಳುತ್ತಿದ್ದೇನೆ ಪರಮಾತ್ಮ ತಂದೆಗೋಸ್ಕರ ಮಾಡುತ್ತಿಲ್ಲ ನಾನು ಎಂತಹ ಕರ್ಮವನ್ನು ಮಾಡುತ್ತೇನೋ ನನ್ನಿಂದ ಅಂತಹ ವಾತಾವರಣ ರೂಪಿತ ಆಗುತ್ತದೆ ಅದು ಅನ್ಯರಿಗೂ ಕೂಡ ಅದೇ ಪ್ರಕಾರದ ವೈಬ್ರೇಷನ್ನ ಅನುಭವವನ್ನು ಮಾಡಿಸುತ್ತದೆ ಆದ್ದರಿಂದ ಶುದ್ಧ ಸಂಕಲ್ಪವನ್ನೇ ಮಾಡಬೇಕು ಶ್ರೇಷ್ಠ ಸಂಕಲ್ಪವನ್ನೇ ಮಾಡಬೇಕು ಸರಿಯಾದ ಸಂಕಲ್ಪವನ್ನೇ ಮಾಡಬೇಕು ಪರಮಾತ್ಮ ತಂದೆಯ ಮುಂದೆ ಪ್ರಾಮಾಣಿಕ ಮಕ್ಕಳಾಗಿ ಇರಬೇಕು ಎಷ್ಟು ನಾವು ಪ್ರಾಮಾಣಿಕತೆಯನ್ನು ಧಾರಣೆ ಮಾಡಿಕೊಳ್ಳುತ್ತೇವೋ ಅಷ್ಟು ಪರಮಾತ್ಮ ತಂದೆ ನಮಗೆ ಸಹಯೋಗವನ್ನು ನೀಡುತ್ತಾರೆ ಸರ್ವಗುಣ ಸಂಪನ್ನರಾಗಬೇಕು ಹದಿನಾರು ಕಲಾ ಸಂಪೂರ್ಣರಾಗಬೇಕು ಅಂದರೆ ಕೇವಲ ಒಂದು ಸತ್ಯತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಯ ಮುಂದೆ ಸತ್ಯವಂತರಾಗಿದ್ದಾಗ ಪರಮಾತ್ಮ ತಂದೆ ನಮ್ಮ ಆಂತರ್ಯದಲ್ಲಿರುವ ಎಲ್ಲಾ ಅವಗುಣಗಳಿಂದ ನಮ್ಮನ್ನು ಮುಕ್ತ ಮಾಡುತ್ತಾರೆ ಆಗ ನಾವು ಸರ್ವಗುಣ ಸಂಪನ್ನರಾಗುತ್ತೇವೆ ಹದಿನಾರು ಕಲಾ ಸಂಪೂರ್ಣರಾಗುತ್ತೇವೆ ಸಂಪನ್ನ ಮತ್ತು ಸಂಪೂರ್ಣರಾಗುವುದಕ್ಕೋಸ್ಕರ ಅನ್ಯರ ಚಿಂತೆಯನ್ನು ಬಿಟ್ಟು ಪುರುಷಾರ್ಥವನ್ನು ಮಾಡಬೇಕು ಆಗ ತಂದೆಯ ಸಹಯೋಗ ಸಿಗುತ್ತದೆ ಪ್ರಾಮಾಣಿಕರಾಗಿ ಪುರುಷಾರ್ಥವನ್ನು ಮಾಡಿದಾಗ ತಂದೆ ಪ್ರತಿಕ್ಷಣ ಸಹಯೋಗವನ್ನು ಕೊಡುತ್ತಾರೆ ಆಗ ನಾವು ಸಹಜವಾಗಿ ಸಂಪೂರ್ಣ ಸ್ಥಿತಿಯನ್ನು ತಲುಪಲು ಸಾಧ್ಯ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ